ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಭಿರುಚಿ. ಇವತ್ತು ನಾನು ತೋರಿಸ್ತಾ ಇರೋವಂಥ ರೆಸಿಪಿ ಸಿಂಪಲ್ಲಾಗಿ ಮಾಡೋವಂಥ ಚಕ್ಕಲಿ. ಅದರಲ್ಲೂ ರವೆ ಹಾಗೆ ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡು ಕೇವಲ 1 ಕಪ್ ರವೆ ಹಾಗೆ 2 ಕಪ್ ಅಕ್ಕಿ ಹಿಟ್ಟಿನಲ್ಲಿ ಸುಮಾರು 50 ಚಕ್ಕಲಿಗಳನ್ನು ಮಾಡಬಹುದು. ತುಂಬ ಸಿಂಪಲ್ಲು, ಕೇವಲ 1/2 ಗಂಟೆಯಲ್ಲಿ ಮಾಡಬಹುದು. ಅಷ್ಟು ಚೆನ್ನಾಗಿರುವಂಥ ಚಕ್ಕಲಿಗಳು. ಸಾಲು ಸಾಲು ಹಬ್ಬಗಳು ಬರ್ತಾ ಇದೆ ಅಲ್ವಾ, ಹಬ್ಬಗಳಿಗೆ ಸುಲಭವಾಗಿ ಕಮ್ಮಿ ಸಮಯದಲ್ಲಿ ಕಮ್ಮಿ ಪದಾರ್ಥಗಳಲ್ಲಿ ರುಚಿಯಾದ ಕ್ರಿಸ್ಪಿಯಾದ ಗರ್ಗರಿಯಾದ ಚಕ್ಕಲಿಗಳನ್ನು ಆರಾಮಾಗಿ ಮಾಡ್ಕೋಬಹುದು. ತುಂಬ ಸಿಂಪಲ್ ವೇಲಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈವಾಗಲೇ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ಅದರಲ್ಲಿರೋ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡೋ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಚಕ್ಕಲಿ ಅಂದರೆ ಎಲ್ಲರಿಗೂ ಆಸೆ ಅಲ್ವಾ. ತುಂಬ ಚೆನ್ನಾಗಿರುವಂಥ ಗರ್ಗರಿ ಕ್ರಿಸ್ಪಿಯಾದ ಚಕ್ಕಲಿಗಳನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈ ರವೆ ಚಕ್ಕಲಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 2 ಕಪ್ಪಿನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಹಾಗೆ 1 ಕಪ್ಪಿನಷ್ಟು ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ, ಹಾಗೆ 2 ಕಪ್ಪಿನಷ್ಟು ನೀರನ್ನು ತೊಗೊಂಡಿದ್ದೀನಿ, ಹಾಗೆ 1/2 ಸ್ಪೂನ್ನಷ್ಟು ಮೆಣಸು ಪುಡಿ, ಮತ್ತು ಇದು ಅಚ್ಚಕಾರದ ಪುಡಿ, ಹಾಗೆ ಎಳ್ಳು, ಮತ್ತು 2 ಸ್ಪೂನ್ನಷ್ಟು ತುಪ್ಪ ತೊಗೊಂಡಿದ್ದೀನಿ. ರುಚಿಗೆ ಉಪ್ಪು ಇಷ್ಟು ಐಟಮ್ಸ್ ಬೇಕು. ಇವಾಗ ರವೆನ ಫಸ್ಟು ಬೇಯಿಸ್ಕೋಬೇಕು. ಅದಕ್ಕೆ 1 ಬಾಂಡ್ಲಿಗೆ 2 ಕಪ್ಪಿನಷ್ಟು ನೀರನ್ನು ಹಾಕೋತಿದ್ದೀನಿ. ಇವಾಗ ಇದಕ್ಕೆ ಎಳ್ಳು ಹಾಕೋತಿದ್ದೀನಿ. ಎಳ್ಳು ಬದಲಾಗಿ ನೀವು ಓಂಕಾಳು ಅಥವಾ ಜೀರಿಗೆ ಆದರೂ ಹಾಕ್ಕೋಬೋದು. ನಂತರ ಮೆಣಸು ಪುಡಿ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋತಿದ್ದೀನಿ, ಇದು ಕೂಡ ಆಪ್ಷನಲ್ಲು. ಲೈಟಾಗಿ ಖಾರ ಇರಲಿ ಅನ್ನೋ ಕಾರಣಕ್ಕೆ 1 ಸ್ಪೂನ್ನಷ್ಟು ಅಚ್ಚಕಾರದ ಪುಡಿ ಅಥವಾ ಚಿಲ್ಲಿ ಪೌಡ್ರ್ ಅಂತಾರಲ್ವ, ಅದನ್ನು ಆ್ಯಡ್ ಮಾಡ್ಕೋತಿದ್ದೀನಿ. ನಂತರ ತುಪ್ಪನ 1/2 ಸ್ಪೂನ್ನಷ್ಟು ಹಾಕ್ಕೋತಿದ್ದೀನಿ. ತುಪ್ಪ ಏನಾದರೂ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿ ಎಣ್ಣೆ ಕುಡಿದ್ಬಿಡುತ್ತೆ ಚಕ್ಕಲಿ, ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ಳಿ ತುಪ್ಪ. ಈ ತುಪ್ಪದ ಬದಲಾಗಿ ಎಣ್ಣೆ ಅಥವಾ ಬೆಣ್ಣೆ ಕೂಡ ನೀವು ಬಳಸಬಹುದು. ಇವಾಗ ನೋಡಿ 1 ನಿಮಿಷ ಆಗಿದೆ, ತುಪ್ಪ ಚೆನ್ನಾಗಿ ಕರಗ್ತಾ ಬಂದಿದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕರಗಿದೆ ತುಪ್ಪ ಅಂತ. ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗಿಬಿಟ್ಟು ಇದು ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಗಬೇಕು. ಇವಾಗ ನೋಡಿ ಇದು ರುಚಿಗೆ ಬೇಕಾಗಿರುವಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋತಿದ್ದೀನಿ. ಉಪ್ಪು ನೀರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸೇರಿಸ್ಕೊಂಡ್ರೆ ಸಾಕು. ನಂತರ ಅಕ್ಕಿ ಹಿಟ್ಟು ಹಾಕ್ಕೊಂಡಾಗ ಆವಾಗ ಬೇಕಿದ್ರೂ ನೀವು ಉಪ್ಪನ್ನು ಆ್ಯಡ್ ಮಾಡ್ಕೋಬಹುದು. ಇವಾಗ ನೋಡಿ ನೀರು ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಒಮ್ಮೆ ಎಲ್ಲದೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ರವೆನ ಆ್ಯಡ್ ಮಾಡ್ತಾ ಹೋಗಬೇಕು. ನಾರ್ಮಲ್ ಎಲ್ಲ ಉಪ್ಪಿಟ್ಟಿಗೆ ರವೆ ಬೇಯಿಸ್ಕೋತೀವಲ್ವ, ಆ ರೀತಿಯಾಗಿ 1 ಗಂಟಿಲ್ದಂಗೆ ನಿಧಾನವಾಗಿ ರವೆನ ಆ್ಯಡ್ ಮಾಡಿಕೊಂಡು ಈ ರೀತಿಯಾಗಿ ಕಲಿಸ್ತಾ ಇರಬೇಕು. ಗಂಟೇನಾದರೂ ಬಂದರೆ ಈವಾಗಲೇ ನಾವು ಗಂಟುಗಳನ್ನೆಲ್ಲ ತೆಗೆದು ಬಿಡಬೇಕಾಗತ್ತೆ. ಲಾಸ್ಟಲ್ಲಿ ಗಂಟನ್ನ ಒಡ್ಕೊಳ್ಳೋದಕ್ಕಾಗೋದಿಲ್ಲ ರವೆ ಬೆಂದ ಮೇಲೆ. ಹಾಗಾಗಿ ಈವಾಗಲೇ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಎಲ್ಲ ಗಂಟುಗಳನ್ನೂ ಒಡ್ಕೋಬೇಕಾಗತ್ತೆ. ಈ ರವೆನ ಸುಮಾರು 2-3 ನಿಮಿಷಗಳ ಕಾಲ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಆವಾಗ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ, ಗಟ್ಟಿಯಾಗ್ತಾ ಬರುತ್ತೆ. ನೋಡಿ ಇಲ್ಲಿ ಈ ರೀತಿಯಾಗಿ ಗಟ್ಟಿಯಾಗಬೇಕು ರವೆ, ಆವಾಗ ಕರೆಕ್ಟಾಗಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ. ಇದು ಸ್ವಲ್ಪ ತಣ್ಣಗಾಗಲಿ ಫ್ಲೇಮನ್ನು ಸಿಮ್ಮಲ್ಲಿಟ್ಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ಸುಮಾರು 5 ನಿಮಿಷಗಳ ಕಾಲ ಹಾಗೆ ಬಿಡಬೇಕು. ರವೆ ಎಲ್ಲ ಚೆನ್ನಾಗಿ ಅರಳ್ಕೊಂಡು ಬೇಯಬೇಕಾಗತ್ತೆ. ನೋಡಿ ಇವಾಗ ಚೆನ್ನಾಗಿ ಅರಳ್ಕೊಂಡು ಬೆಂದಿದೆ 5 ನಿಮಿಷಗಳ ಕಾಲ ಆದಮೇಲೆ. ಇವಾಗ ಮತ್ತೊಮ್ಮೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ತುಂಬ ಸಾಫ್ಟಾದ ಹಿಟ್ಟು ರೀತಿಯಲ್ಲೇ ಆಗಿರುತ್ತೆ ರವೆ, ಅಲ್ಲಿವರೆಗೂ ಇದನ್ನು ಬೇಯಿಸ್ಕೋಬೇಕು. ನಾನು ಇಲ್ಲಿ ತೋರಿಸ್ತೀನಿ ನೋಡಿ, ಇಷ್ಟು ಮೆತ್ತಗಾಗಿರಬೇಕು ರವೆ, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ನಿಮಗೇನಾದರೂ ನೀರು ಕಮ್ಮಿ ಅನಿಸಿದ್ರೆ ಈ ಟೈಮಲ್ಲಿ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು 1/2 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು 5 ನಿಮಿಷ ಇದನ್ನು ಬೇಯೋದಕ್ಕೆ ಬಿಟ್ಟರೆ ಈ ರೀತಿಯಾದ ಸಾಫ್ಟ್ ರವೆ ಮಿಕ್ಸರು ರೆಡಿಯಾಗುತ್ತೆ. ಇದು ಸ್ವಲ್ಪ ತಣ್ಣಗಾಗಲಿ ಅಲ್ಲಿವರೆಗೂ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ನಂತರ ಒಂದು ಸ್ವಲ್ಪ ಉಗುರು ಬೆಚ್ಚಗಾದಮೇಲೆ 2 ಬಟ್ಲು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು. 2 ಬಟ್ಲೂ ಒಮ್ಮೆ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. 1 ಬಟ್ಲು ಅಕ್ಕಿ ಹಿಟ್ಟು ಹಾಕಿ ಸ್ವಲ್ಪ ಕಲಿಸ್ಕೊಳ್ಳಿ, ನಮಗೆ ಗೊತ್ತಾಗುತ್ತೆ. ಆಮೇಲೆ 1 ಬಟ್ಲು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ ಇದು ಕೂಡ ಅಷ್ಟೇ ಚೆನ್ನಾಗಿ ಈ ಚಕ್ಕಲಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ನೋಡಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಈ ಟೈಮಲ್ಲಿ ನಿಮಗೆ ಈ ಚಕ್ಕಲಿಗೆ ಎಷ್ಟು ಉಪ್ಪು ಬೇಕೋ ನೋಡಿಕೊಂಡು ಹಾಕೋಬಹುದು. ಖಾರ ಕೂಡ ಅಷ್ಟೇ, ನಿಮಗೇನಾದರೂ ಬೇಕು ಅಂತಂದರೆ ಈ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಅಚ್ಚಕಾರದ ಪುಡಿ ಹಾಕ್ಕೊಂಡ್ರೆ ಖಾರ ಉಪ್ಪನ್ನು ನೋಡ್ಕೊಳ್ಳಿ ನೀವು ಹಾಕ್ಕೊಂಡು. ನಂತರ 1 ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ಮತ್ತೆ ಹಾಕ್ಬಿಟ್ಟು ಇದು ಕೂಡ ಅಷ್ಟೇ ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ನೋಡಿ ಚೆನ್ನಾಗಿ ಇದನ್ನು ಕಲಿಸ್ತಾ ಇದ್ದೀನಿ. ಇದು ಸುಮಾರು 5 ನಿಮಿಷಗಳ ಕಾಲ ಈ ರೀತಿಯಾಗಿ ಒಳ್ಳೆ ಒಂದು ಮಿಕ್ಸ್ ಆಗೋ ರೀತಿ ಕಲಿಸ್ಕೋಬೇಕಾಗತ್ತೆ. ಇವಾಗ ನೋಡಿ ಆಲ್ಮೋಸ್ಟ್ ಕೈಯಲ್ಲಿ ಈ ರೀತಿ ಮಾಡಿದ್ರೆ ಹಿಟ್ಟಿಟ್ಟು ಥರ ಬರಬೇಕು, ಅಲ್ಲಿವರೆಗೂ ಕಲಿಸ್ಕೋಬೇಕು. ಇದು ತುಂಬ ಬಿಸಿ ಇದೆ ಅನ್ನೋ ಕಾರಣಕ್ಕೆ ಮತ್ತೊಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ.
ಇದು ನೋಡಿ ಚೆನ್ನಾಗಿ ಕಲಸ್ಕೋಬೇಕಾಗತ್ತೆ. ಕೈಯಿಂದ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು ಎಲ್ಲದನ್ನು. ಎಲ್ಲ ರವೆ ಹಾಗೆ ಅಕ್ಕಿ ಹಿಟ್ಟು ಪೂರ್ತಿಯಾಗಿ ಮಿಕ್ಸ್ ಆದರೆ ಅಲ್ಲಿಗೆ ಚಕ್ಕಲಿ ಹಿಟ್ಟು ರೆಡಿಯಾಗುತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಚಕ್ಕಲಿ ಹಿಟ್ಟು ಅಂತ. ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡ್ತಾ ಮಾಡ್ತಾ ಈ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೋಬೇಕಾಗತ್ತೆ. ಒಟ್ಟಿಗೆ ನೀರು ಜಾಸ್ತಿ ಹಾಕೊಂಡ್ಬಿಡ್ಬೇಡಿ. ನೀರೇನು ಜಾಸ್ತಿ ಹಿಡಿಸೋದಿಲ್ಲ, ಜಸ್ಟ್ ಒಂದು ಲೋಟದಷ್ಟು ನೀರು ಹಿಡಿಸುತ್ತೆ ಅಷ್ಟೇ. ಇಷ್ಟೊಂದು ಅಕ್ಕಿ ಹಿಟ್ಟು ಹಾಗೆ ರವೆಗೆ ಆಲ್ರೆಡಿ ರವೆ ಬೆಂದಿರೋದ್ರಿಂದ ಜಾಸ್ತಿ ನೀರೇನು ಬೇಕಾಗೋದಿಲ್ಲ. ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ತಾ ಹಾಕ್ತಾ ಗೋಧಿ ಹಿಟ್ಟನ್ನು ಕಲಿಸ್ತೀವಲ್ವ ಚಪಾತಿಗೆಲ್ವ, ಆ ರೀತಿಯಾಗಿ ಆ ಹದಕ್ಕೆ ಕಲಿಸ್ಕೊಳ್ಳಿ. ತುಂಬ ಮೆತ್ತಗೂ ಬೇಡ, ತುಂಬ ಗಟ್ಟಿಯಾಗೂ ಬೇಡ. ತುಂಬ ಮೆತ್ತಗೆ ಕಲಿಸಿದ್ರೂ ಚಕ್ಕಲಿ ಒತ್ತೋದಕ್ಕೆ ಬರೋದಿಲ್ಲ, ಹಾಗೆ ಗಟ್ಟಿಯಾಗಿ ಕಲಿಸಿದ್ರೆ ಬಿಟ್ಕೊಂಡ್ಬಿಡುತ್ತೆ. ಇವಾಗ ಚಕ್ಕಲಿ ಹಿಟ್ಟು ಆಲ್ಮೋಸ್ಟ್ ರೆಡಿ ಆಯಿತು. ಇದನ್ನು ಸುಮಾರು 2-3 ನಿಮಿಷಗಳ ಕಾಲ ಈ ರೀತಿಯಾಗಿ ನಾದ್ಕೋಬೇಕು. ನಾದ್ಕೊಂಡಿಲ್ಲ ಅಂದರೂ ಅಷ್ಟೇ, ಚಕ್ಕಲಿ ಚೆನ್ನಾಗಿ ಬರೋದೇ ಇಲ್ಲ. ಹಾಗಾಗಿ ಇದು ಕೂಡ ಒಂದು ಇಂಪಾರ್ಟೆಂಟ್ ಸ್ಟೆಪ್ಪು. ಈ ಚಕ್ಕಲಿ ಹಿಟ್ಟನ್ನು ಡ್ರೈ ಆಗೋದಕ್ಕೆ ಬಿಡಬಾರ್ದು, ಹಾಗಾಗಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಆ ನಂತರ ಒಂದು ಪ್ಯಾನ್ಗೆ ಎಣ್ಣೆನ ಹಾಕೋತಿದ್ದೀನಿ. ಸ್ವಲ್ಪ ಅಗಲವಾದ ಪ್ಯಾನ್ ಅಥವಾ ಬಾಂಡ್ಲಿನೇ ತೊಗೊಳ್ಳಿ ಚಕ್ಕಲಿಗಳನ್ನು ಕರಿಯೋದಕ್ಕೆ. ತುಂಬ ಏನಾದರೂ ಚಿಕ್ಕ ತೊಗೊಂಡ್ಬಿಟ್ರೆ ಚಕ್ಕಲಿಗಳು ಸರಿಯಾಗಿ ಬರೋದಿಲ್ಲ. ಹಾಗಾಗಿ ಇವಾಗ ಚಕ್ಕಲಿ ಉರುಳಿಗೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಒಮ್ಮೆ ಗ್ರೀಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ ನಾನು ಚಕ್ಕಲಿಗಳನ್ನು ಮಾಡೋದಕ್ಕೆ ಒಂದು ಬಟರ್ ಪೇಪರ್ ಹಾಕ್ಕೊಂಡು ಅದು ಕೂಡ ಎಣ್ಣೆ ಹಚ್ಕೊಂಡು ಗ್ರೀಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಚಕ್ಕಲಿ ಒರಳಿಗೆ ಎಲ್ಲ ಕಡೆಗೂ ಎಣ್ಣೆ ಹಚ್ಕೊಂಡು ಒಳಗಡೆ ಗ್ರೀಸ್ ಮಾಡ್ಕೋಬೇಕು. ನಿಮಗೇನಾದರೂ ಚಕ್ಕಲಿ ಇಷ್ಟ ಇಲ್ಲ ಅಂದರೆ ಇದರಲ್ಲಿ ತೇಂಗಳದಿರುತ್ತಲ್ಲ ಆ ಬಿಲೆ ಕೂಡ ಹಾಕ್ಕೊಂಡ್ಬಿಟ್ಟು ಇದೇ ಸೇಮ್ ಹಿಟ್ಟಲ್ಲಿ ಆ ತೇಂಗಳು ಕೂಡ ಮಾಡ್ಕೋಬಹುದು. ನಾನಿಲ್ಲಿ ಚಕ್ಕಲಿ ಮಾಡೋದನ್ನೇ ತೋರಿಸ್ತಿದ್ದೀನಿ. ಇವಾಗ ನೋಡಿ ಎಲ್ಲದಕ್ಕೂ ಗ್ರೀಸ್ ಮಾಡಿ ಆಯಿತು ಎಣ್ಣೆಯಿಂದ. ಇವಾಗ ಒಮ್ಮೆ ಕ್ಲೋಸ್ ಮಾಡ್ತಾ ಇದ್ದೀನಿ ಈ ಚಕ್ಕಲಿ ಉರುಳ್ದು. ಇಲ್ಲಿ ನೋಡಿ ಈ ಪ್ರೆಸ್ಸಿಂಗ್ ಇರುತ್ತಲ್ವ, ಅದಕ್ಕೂ ಕೂಡ ಎಣ್ಣೆ ಹಚ್ಕೊಂಡು ಗ್ರೀಸ್ ಮಾಡ್ಕೋಬೇಕು. ಇವಾಗ ಬಟರ್ ಪೇಪರಿಗೆ ಕೂಡ ಒಂದು ಸ್ವಲ್ಪ ಕೈಯಲ್ಲಿ ಎಣ್ಣೆ ಹತ್ತಿರುತ್ತಲ್ವ ಅದನ್ನೇ ಒಂದು ರೀತಿ ಈ ರೀತಿಯಾಗಿ ಗ್ರೀಸ್ ಮಾಡಿಕೊಂಡ್ರೆ ಸಾಕು. ನಂತರ ಇವಾಗ ಹಿಟ್ಟು ಆಲ್ರೆಡಿ ರೆಡಿ ಇದೆ, ಅದನ್ನು ಈ ರೀತಿ ಕೈಯಲ್ಲಿ ಚೆನ್ನಾಗಿ ಒಮ್ಮೆ ನಾದ್ಕೊಂಡ್ಬಿಟ್ಟು ಚಕ್ಕಲಿ ಉರುಳಿ ಹಾಕೋಬೇಕಾಗತ್ತೆ. ನೋಡಿ ಜಾಸ್ತಿನೂ ಹಿಟ್ಟು ತೊಗೊಬೇಡಿ, ಸ್ವಲ್ಪನೂ ತೊಗೊಬೇಡಿ. ಒಂದು 4-5 ಚಕ್ಕಲಿಗಳು ಒಟ್ಟಿಗೆ ಆಗುವಷ್ಟು ಹಿಟ್ಟು ತೊಗೊಂಡ್ರೆ ಸಾಕು. ಇವಾಗ ನೋಡಿ ಚಕ್ಕಲಿ ಉರುಳಿಗೆ ಈ ಹಿಟ್ಟನ್ನು ಹಾಕೋತಿದ್ದೀನಿ. ಇವಾಗ ಈ ಪ್ರೆಸ್ಸನ್ನು ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಚಕ್ಕಲಿಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಇವಾಗ ನೋಡಿ ಯಾವ ರೀತಿ ಬರ್ತಿದೆ ಅಂತ ತೋರಿಸ್ತೀನಿ, ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ. ಇವಾಗ ಚಕ್ಕಲಿಗಳನ್ನು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಒತ್ಕೊಳ್ಳಿ. ಈ ರೀತಿ ರೌಂಡೇ ಬರಬೇಕು ಅಂತ ಏನಿಲ್ಲ, ನಿಮಗೆ ಈ ರೀತಿ ಬರೋದಕ್ಕೆ ಕಷ್ಟ ಆದರೆ ಶೇಪ್ ಯಾವುದಾದ್ರೂ ಇರಲಿ ಆ ರೀತಿಯೇ ಬರ್ಬೋದು. ಬಟ್ ಸಿಂಪಲ್ಲಾಗೆ ಮಾಡಬಹುದು ಇದನ್ನು, ತುಂಬ ಏನು ಕಷ್ಟಪಡೋದು ಬೇಡ, ಆರಾಮಾಗಿ ರೌಂಡ್ ಶೇಪನ್ನು ಮಾಡಬಹುದು. ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ಬಂತು ಅಂತ. ಇದೇ ರೀತಿ ಎಲ್ಲ ಚಕ್ಕಲಿಗಳನ್ನು ಒತ್ಕೋಬೇಕಾಗತ್ತೆ. ನಾನಿಲ್ಲಿ ತೋರಿಸಿರೋಂಥ ಪ್ರಮಾಣದಲ್ಲಿ ಸುಮಾರು 50-55 ಚಕ್ಕಲಿಗಳಾಗಿದೆ. ತುಂಬ ದೊಡ್ಡ ದೊಡ್ಡದೇ ಚಕ್ಕಲಿಗಳಾಗಿದೆ. ತುಂಬ ಚಿಕ್ಕದೇನಾದರೂ ನೀವು ಮಾಡ್ಕೋತೀವಿ ಅಂದರೆ, ಕೇವಲ 2 ರೌಂಡ್ ಚಕ್ಕಲಿಗಳನ್ನು ಮಾಡ್ಕೋತೀವಿ ಅಂದರೆ ಸುಮಾರು 80 ಚಕ್ಕಲಿಗಳಾಗುತ್ತೆ. ಇಷ್ಟು ಪ್ರಮಾಣದಲ್ಲಿ ಹಬ್ಬಕ್ಕೆ ಆರಾಮಾಗಿ ನೀವು ಈ ಚಕ್ಕಲಿಗಳನ್ನು ಮನೆಯಲ್ಲೇ ಮಾಡ್ಕೋಬಹುದು. ನೋಡಿದ್ರಲ್ವ ಈ ರೀತಿಯಾಗಿ ಒತ್ಕೋಬೇಕಾಗತ್ತೆ. ಈ ಚಕ್ಕಲಿ ಏನಾದರೂ ರೌಂಡ್ ಬಂದಿಲ್ಲ ಅಂದರೆ ಚಕ್ಕಲಿ ಎಲ್ಲ ಒತ್ತಿದಾದಮೇಲೆ ಈ ರೀತಿಯಾಗಿ ಮತ್ತೆ ಇದನ್ನು ಮ್ಯಾನೇಜ್ ಮಾಡ್ಕೋಬೋದು. ನಾನಿಲ್ಲಿ ತೋರಿಸ್ತಿದ್ದೀನಿ ನೋಡಿ, ಈ ರೀತಿಯಾಗಿ ಅಂಟಿಸ್ಕೊಂಡ್ರೆ ರೌಂಡ್ ಆಗಿರೋಂಥ ಪರ್ಫೆಕ್ಟ್ ಚಕ್ಕಲಿ ರೆಡಿಯಾಗುತ್ತೆ ಒತ್ತಿರೋದು. ನೋಡಿದ್ರಲ್ವ ಇನ್ನೊಂದು ಸುಮಾರು ನಾನಿಲ್ಲಿ ಇಟ್ಟಿರೋ ಎಣ್ಣೆಗೆ 5-6 ಚಕ್ಕಲಿಗಳು ಹಾಕೋಬೋದು. ನಾನಿಲ್ಲಿ ಕೇವಲ 4 ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ಫಸ್ಟ್ ಸೆಟ್ಟಲ್ಲಿ. ನೆಕ್ಸ್ಟ್ ಸೆಟ್ಟಲ್ಲಿ 5-6 ಚಕ್ಕಲಿಗಳನ್ನು ಹಾಕ್ಬಿಟ್ಟು ತೋರಿಸ್ತೀನಿ. ನಮಗೆ ಎಷ್ಟು ಜಾಗ ಹಿಡಿಸುತ್ತೋ ಬಾಂಡ್ಲಿ ಅಥವಾ ಪ್ಯಾನಲ್ಲಿ ಅಷ್ಟು ಚಕ್ಕಲಿಗಳನ್ನು ಹಾಕ್ಕೊಂಡು ಕರಿಬಹುದು. ನೋಡಿ ಇವಾಗ ಎಣ್ಣೆ ಕೂಡ ಬಿಸಿಯಾಗಿದೆ. ತುಂಬ ಬಿಸಿಯಾಗೋದು ಬೇಡ ಅಥವಾ ತುಂಬ ಕಮ್ಮಿ ಇರೋದು ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ. ಚಕ್ಕಲಿಗಳನ್ನು ಒಂದೊಂದಾಗಿ ಈ ರೀತಿಯಾಗಿ ನಿಧಾನವಾಗಿ ಹಾಕ್ಕೋಬೇಕು. ತುಂಬ ಒಟ್ಟಿಗೆ ಎತ್ತಾಕೋದಕ್ಕೆ ಹೋಗ್ಬಿಟ್ರೆ ಚಕ್ಕಲಿಗಳು ಒಡ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಧಾನವಾಗಿ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ ಮತ್ತೆ ಜಾಗ ಇದೆ, ಹಾಗಾಗಿ ಮತ್ತೊಂದು ಚಕ್ಕಲಿನ ಹಾಕೋತಾ ಇದ್ದೀನಿ ಸೈಡಲ್ಲಿ. ನಮಗೆ ಎಷ್ಟು ಚಕ್ಕಲಿ ಹಿಡಿಸುತ್ತೋ ಅಷ್ಟು ಚಕ್ಕಲಿಗಳನ್ನು ನಾವಿಲ್ಲಿ ಹಾಕ್ಕೊಂಡ್ಬಿಟ್ಟು ಈ ರೀತಿಯಾಗಿ ಫ್ರೈ ಮಾಡ್ಕೋಬೋದು. ಒಂದು 2 ನಿಮಿಷಗಳ ಕಾಲ ಆದಮೇಲೆ ಈ ರೀತಿಯಾಗಿ ಫ್ಲಿಪ್ ಮಾಡ್ತಾ ಇರಬೇಕು. ನೋಡಿ ಇದು ಮೆತ್ತಗಿದೆ, ಹಾಗಾಗಿ ನೆಕ್ಸ್ಟು ಚಕ್ಕಲಿನ ನಾನು ಇಲ್ಲಿ ಫ್ಲಿಪ್ ಮಾಡೋದಕ್ಕಾಗೋದಿಲ್ಲ.
ಯಾವುದ್ಯಾವುದು ಗರಿ ಗರಿಯಾಗಿರುತ್ತೋ ಅದನ್ನೆಲ್ಲ ನಾವು ಈ ರೀತಿ ಫ್ಲಿಪ್ ಮಾಡ್ತಾ ಮಾಡ್ತಾ ಎರಡೂ ಕಡೆಯೂ ಗರಿ ಗರಿಯಾಗಿ ಫ್ರೈ ಮಾಡ್ಕೋಬೇಕು. ನಮಗೆ ಯಾವುದು ಗುಳ್ಳೆಗಳು ನಿಂತು ಚಕ್ಲಿಗಳು ಆಗಿದೆ ಅಂತ ಗೊತ್ತಾಗುತ್ತಲ್ವ, ಆವಾಗ ಚಕ್ಲಿಗಳನ್ನು ಎತ್ತಿಟ್ಕೊಂಡ್ರೆ ಗರಿ ಗರಿಯಾದ ರವೆ ಚಕ್ಲಿ ರೆಡಿಯಾಯಿತು. ನೋಡಿದ್ರಲ್ವ ಎಷ್ಟು ಸಿಂಪಲ್ ಮಾಡೋದು ಅಂತ. ಇಲ್ಲಿ ಉಳಿದಿರೋಂಥ ಚಕ್ಲಿಗಳನ್ನು ಕೂಡ ಇದೇ ರೀತಿಯಾಗಿ ತಿರುಗಿಸ್ತಾ ಎಲ್ಲದನ್ನು ಚೆನ್ನಾಗಿ ಕರ್ಕೋಬೇಕು. ಫ್ಲೇಮನ್ನು ಯಾವುದೇ ಕಾರಣಕ್ಕೂ ಲೋ ಮಾಡಬೇಡಿ, ಎಣ್ಣೆ ಕುಡಿದ್ಬಿಡುತ್ತೆ ಚಕ್ಲಿಗಳು. ಹಾಗಾಗಿ ಇದನ್ನು ಮೀಡಿಯಮ್ ಅಥವಾ ಹೈ ಫ್ಲೇಮಲ್ಲೇ ಇಟ್ಕೊಂಡು ಕರಿಯೋದು ಒಳ್ಳೆಯದು. ನೋಡಿ ಇವಾಗ ಎಲ್ಲ ಚಕ್ಲಿಗಳು ಕರೆದಿದ್ದು ರೆಡಿಯಾಯಿತು. ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. ಈ ರೀತಿಯಾಗಿ ನಿಧಾನವಾಗಿ ಎಣ್ಣೆ ಎಲ್ಲ ತೆಗೆದುಬಿಟ್ಟು ಚಕ್ಲಿಗಳನ್ನು ತೆಕ್ಕೋಬೇಕಾಗತ್ತೆ. ಇವಾಗ ಇನ್ನೊಂದು ಸೆಟ್ಟು ಚಕ್ಲಿಗಳನ್ನು ಹಾಕೋದಿದ್ದೀನಿ ನೋಡಿ. ಇದೆಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ, ರೌಂಡಾಗಿ ಎಷ್ಟು ನೀಟಾಗಿ ಬಂದಿದೆ ಚಕ್ಲಿಗಳು ಅಂತ ನೀವಿಲ್ಲಿ ನೋಡ್ತಿರಬಹುದು. ಎಲ್ಲ ಚಕ್ಲಿಗಳಿಗಿಂತ ಈ ರವೆ ಚಕ್ಲಿ ಮಾಡೋದು ತುಂಬ ಸುಲಭ. ಅಡುಗೆ ಬರದೇರೋರು ಕೂಡ ಆರಾಮಾಗಿ ಈ ಚಕ್ಲಿಗಳನ್ನು ಟ್ರೈ ಮಾಡಬಹುದು. ಅಷ್ಟು ಸಿಂಪಲಾಗಿ ಮಾಡಬಹುದಾದಂಥ ಚಕ್ಲಿ ಅದು ಕೂಡ ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ಇವಾಗ ಸುಮಾರು 5 ಚಕ್ಲಿಗಳನ್ನು, ದೊಡ್ಡ ದೊಡ್ಡ ಸೈಜ್ನ 5 ಚಕ್ಲಿಗಳು ಹಾಕ್ಕೊತಾ ಇದ್ದೀನಿ. ಇನ್ನೂ ಕೂಡ ಹಿಡಿಸುತ್ತೆ ಬಟ್ ಅಷ್ಟೇ ಸಾಕು ಅಂತ ಬಿಟ್ಟಿದ್ದೀನಿ. ಇವಾಗ ನೋಡಿ ಈ ರೀತಿಯಾಗಿ ಒಂದು ಫೋರ್ಕ್ ಅಥವಾ ಯಾವುದಾದ್ರೂ ಸ್ಟಿಕ್ಕಿಂದ ಇದನ್ನು ಅಗಲ ಮಾಡ್ಕೋತಾ ಇರಬೇಕು. ನಂತರ ಇದನ್ನು ಫ್ಲಿಪ್ ಮಾಡ್ತಾ ಕರ್ಕೊಂಡ್ರೆ ರುಚಿಯಾದ ಗರ್ಗರಿಯಾದ ಚಕ್ಲಿಗಳು ರೆಡಿಯಾಯಿತು. ಇವಾಗ ನೋಡಿ ಇದು ಗುಳ್ಳೆ ಎಲ್ಲ ನಿಂತುಬಿಟ್ಟು, ನೊರೆ ನೊರೆ ಎಲ್ಲ ಬರೋದು ನಿಂತುಬಿಟ್ಟು ಚಕ್ಲಿಗಳು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ಒಂದು ಜಾಲ್ರಿಗೆ ತೆಕ್ಕೊತಾ ಇದ್ದೀನಿ. ಉಳಿದಿರೋ ಹಿಟ್ಟಲ್ಲೂ ಇದೇ ರೀತಿ ಚಕ್ಲಿಗಳನ್ನು ಮಾಡಿಕೊಂಡ್ರೆ ಸುಮಾರು 50-55 ಚಕ್ಲಿಗಳನ್ನು ಮಾಡ್ಕೋಬಹುದು. ಅದು ಕೂಡ ದೊಡ್ಡ ಸೈಜಿನ ಚಕ್ಲಿಗಳು. ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಮಾಡಬಹುದು ಚಕ್ಲಿ ಅಂತ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿ ಕೂಡ ಬಂದಿದೆ. ನೀವು ಕೂಡ ಖಂಡಿತವಾಗ್ಲೂ ಈ ರವೆ ಚಕ್ಲಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಹೇಗನ್ನಿಸ್ತು ಈ ವಿಡಿಯೋ ಅದನ್ನು ಕೂಡ ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಯಿತಾ, ಹಾಗಿದ್ರೆ ಖಂಡಿತವಾಗ್ಲೂ ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ವಾಟ್ಸಪ್ ಗ್ರೂಪ್ಗಳಲ್ಲಿ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ಗಳಲ್ಲಿ ಕೂಡ ಈ ರೆಸಿಪಿನ ಶೇರ್ ಮಾಡಿ ಹೆಚ್ಚು ಜನಕ್ಕೆ ತಲುಪೋ ಹಾಗೆ ಮಾಡಿ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗಾದರೆ ನಾನು ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ರೆಸಿಪಿಯೊಂದಿಗೆ ಮುಂದೆ ಬರ್ತೀನಿ. ಅಂಟಿಲ್ ದನ್ ಟೇಕ್ ಕೇರ್, ಬಾಯ್ ಬಾಯ್.